ಪ್ರವಾಸೋದ್ಯಮ ಇಲಾಖೆಯಲ್ಲಿ ನಾನು ಖುದ್ದಾಗಿ ವಿಜಿಟ್ ಮಾಡಿ ಅವತ್ತೇ ನಾನು 11 ಕೋಟಿ ಸ್ಯಾಂಕ್ಷನ್ ಮಾಡಿ 4.5 ಕೋಟಿ ಅಮೌಂಟ್ ಬಿಡುಗಡೆ ಮಾಡಿ ಕೆಲಸನೇ ಪ್ರಾರಂಭ ಮಾಡಿದೆ. ಅಲ್ಲ ಹಿಂದೆ ಬಿಜೆಪಿ ಅಂದರೆ ನಾನು ಬಿಜೆಪಿ ಸರ್ಕಾರದಲ್ಲಿ ಇದ್ದಾಗಲೇ ನಾನು ಮಾಡಿದ್ದದು. ಸೊ ಹಾಗಾಗಿ ಒಟ್ಟಿಗೆ ಏನಂದರೆ ಒಂದು ಸಾರ್ವಜನಿಕರಿಗೆ ನನ್ನ ಬಗ್ಗೆ ಒಂದು ನಂಬಿಕೆ ಒಂದು ವಿಶ್ವಾಸ ಏನೇ ಹೇಳಿದರೂ ಕೂಡ ಕೆಲಸ ಮಾಡ್ತಾರೆ. ಮಾಡೋ ಕೆಲಸ ಕೂಡ ಒಂದು 100 ವರ್ಷಗಳಾದರೂ ಕೂಡ ಜನರಿಗೆ ಒಂದು ಶಾಶ್ವತವಾಗಿ ಒಂದು ಮಾನ್ಯುಮೆಂಟ್ಗಳ ಥರ ಮಾಡ್ತೀನಿ ಅನ್ನೋಂಥ ನಂಬಿಕೆ ಇದೆ. ಹಾಗಾಗಿ ಜನರು ನನ್ನ ಪ್ರೋತ್ಸಾಹ ಮಾಡ್ತಾ ಇದ್ದಾರೆ, ನಂಬಿಕೆ ಇಟ್ಕೊಂಡಿದ್ದಾರೆ. ಡೈರೆಕ್ಟಾಗಿ ಬಿ ಜೆ ಪಿ ಬೂತ್ ಮಟ್ಟದ ಕಾರ್ಯಕರ್ತರು ಸಿಕ್ತಿಲ್ಲ ನಮಗೆ. ಜೆ ಡಿ ಪಿ ಮೆಂಬರ್ಸ್ ಇವರೆಲ್ಲ ಹೈಜಾಕ್ ಆಗ್ತಿದ್ದಾರೆ, ರೆಡ್ಡಿಯವ್ರ ಪಾರ್ಟಿಗೆ ಹೋಗ್ತಿದ್ದಾರೆ, ರೆಡ್ಡಿಯವ್ರನ್ನ ಇದು ಮಾಡಿ ಕಂಟ್ರೋಲ್ ಮಾಡಿ ಅಂತ ನಿಮ್ಮ ಬ್ರದರ್ ಅವರೇ ಅಮಿತ್ ಶಾ ಅವರ ಎದುರುಗಡೆ ಮೆಸೇಜ್ ಕೊಟ್ಟಿದ್ದರು ಮೊನ್ನೆ ಸಂಡೂರಲ್ಲಿ. ಸೊ ನಾನು ಅದಕ್ಕೆ ನಾನು ನಿಮ್ಗೆ ಹೇಳ್ತಾ ಇರೋದ್ಮ ಇವ ನಾನು ಇವಾಗ 31 ಕ್ಷೇತ್ರಗಳಲ್ಲಿ ನಾನು ವರ್ಕ್ ನಡೀತಾ ಇದ್ದೆ. ಅದರಿಂದ ಯಾರಿಗೆ ಲಾಭ ಯಾರಿಗೆ ನಷ್ಟ ಅಂತ ನಾನು ಯೋಚನೆ ಮಾಡ್ತಾ ಇಲ್ಲ. ನಾನು ಕಲ್ಯಾಣ ರಾಜ್ಯ ಪ್ರಗತಿ ಪಕ್ಷ ಒಂದು ಪ್ರಾದೇಶಿಕ ಪಕ್ಷ, ಜನರಿಗೆ ಸಾರ್ವಜನಿಕರಿಗೆ ಸಾಮಾನ್ಯರಿಗೆ ಇವತ್ತು ಹಾದಿ ಬೀದಿಗಳಲ್ಲಿ ಕೂಡ ಸರ್ಕಾರ ಏನೇ ಸಮಸ್ಯೆ ಇದ್ದರೂ ಕೂಡ ಅಲ್ಲಿಗೆ ಬಂದು ಆ ಗ್ರಾಮಕ್ಕೆ ಬಂದು ನಿಂತು ಕೆಲಸಗಳು ಮಾಡೋ ಮಟ್ಟಕ್ಕೆ ಆಗಬೇಕು ಅನ್ನೋಂಥ ನನ್ನ ಒಂದು ಉದ್ದೇಶಗಳೇನಿದೆ ಆ ಉದ್ದೇಶಗಳು ಜನರು ಆಕ್ಸೆಪ್ಟ್ ಮಾಡ್ತಾ ಇದ್ದಾರೆ. ಅದಕ್ಕೆಲ್ಲ ನೀವೇ ಹೇಳಬೇಕು, ನೀವೇ ಅನಾಲಿಸಿಸ್ ಮಾಡಬೇಕಷ್ಟೇ.